அந்த நியூஸ் ஆஃபீஷியலா உங்களுக்கு கர்நாடகா கொடுப்பாங்க. கர்நாடகால இருந்து சீமானுக்கு அப்புறம் அழைப்பு வரும், என்னோட மரணத்தை பத்தி என்னன்னு வந்து ஆன்சர் கொடுக்க சொல்லி வந்து கொடுக்க சொல்லுங்க. ஓகேயா? இதான் கடைசி வீடியோ தமிழ்நாடு மீடியாவுக்கு, தமிழ்நாடு மக்களுக்கு, எல்லாருக்கும் சொல்லிக்கிறேன். ஓகேயா? என்னோட மரணம் உங்க எல்லார் மனசுலயும் சீமான் அண்ட் நாம் தமிழர் கட்சி என்ன அப்படின்னு நல்லா புரிய வச்சிரும். அதுக்கப்புறம் அந்த மாதிரி ஒருத்த வந்து தமிழ்நாட்டுக்கு வேணுமா வேண்டாமா அப்படின்னு நீங்களே முடிவு பண்ணிக்கோங்க. ஓகேயா? உங்க எல்லாரோட அன்புக்கும் உங்க எல்லாரோட ஆதரவுக்கும் வணக்கம் தெரிவிச்சுக்கிறேன். வணக்கம். ತಮಿಳುನಾಡಿನಲ್ಲಿ ನನಗೆ ವ್ಯಭಿಚಾರಿ ಪಟ್ಟ ಕಟ್ಟಿದ್ರು. ಇದು ನನ್ನ ಕೊನೆ ವಿಡಿಯೋ. ವಿಜಯಲಕ್ಷ್ಮಿ ಕಾಲಿವುಡ್ನಲ್ಲಿಯೂ ಮಿಂಚಿರುವ ಕನ್ನಡ ನಟಿ ವಿಜಯಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇದು ನನ್ನ ಕೊನೆಯ ವಿಡಿಯೋ. ಇನ್ನೆರಡು ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಜೊತೆಗೆ ಸೀಮಾನ್ ವಿರುದ್ದ ವಿಜಯಲಕ್ಷ್ಮಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಹೈಲೈಟ್ಸ್: ಇದು ನನ್ನ ಕೊನೆಯ ವಿಡಿಯೋ ಎಂದ ವಿಜಯಲಕ್ಷ್ಮಿ ಇನ್ನೆರಡು ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ. ವಿಜಯಲಕ್ಷ್ಮಿ ನಾಮ್ ತಮಿಳರ್ ಪಾರ್ಟಿಯ ಸೆಂಟಿನಿಯನ್ ಸೀಮಾನ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ವಿಜಯಲಕ್ಷ್ಮಿ ಕನ್ನಡ ಹಾಗೂ ತಮಿಳು ಚಿತ್ರರಂಗದಲ್ಲಿ ಜನಪ್ರಿಯತೆ ಪಡೆದಿದ್ದ ನಟಿ ವಿಜಯಲಕ್ಷ್ಮಿ ಇತ್ತೀಚಿನ ದಿನಗಳಲ್ಲಿ ವಿವಾದಗಳಿಂದಲೇ ಸದ್ದು ಮಾಡುತ್ತಿದ್ದಾರೆ. ಕಳೆದ ವರ್ಷ ಅಂದರೆ 2023ರಲ್ಲಿ ನಾಮ್ ತಮಿಳರ್ ಪಾರ್ಟಿಯ ಸೆಂಟಿನಿಯನ್ ಸೀಮಾನ್ ವಿರುದ್ಧ ನಟಿ ವಿಜಯಲಕ್ಷ್ಮಿ ದೂರು ದಾಖಲಿಸಿದರು. ಸೀಮಾನ್ ವಿರುದ್ಧ ವಿಜಯಲಕ್ಷ್ಮಿ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದರು. ಬಲವಂತವಾಗಿ 7 ಬಾರಿ ಗರ್ಭಪಾತ ಮಾಡಿಸಿದ್ದಾರೆ ಅಂತಲೂ ಸೀಮಾನ್ ವಿರುದ್ಧ ವಿಜಯಲಕ್ಷ್ಮಿ ಬೆಟ್ಟು ಮಾಡಿ ತೋರಿಸಿದ್ದರು. ಇದೀಗ ಸೀಮಾನ್ ವಿಚಾರವಾಗಿಯೇ ಆತ್ಮಹತ್ಯೆ ಮಾಡಿಕೊಳ್ಳಲು ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. ಇದು ನನ್ನ ಕೊನೆಯ ವಿಡಿಯೋ ಎಂದ ವಿಜಯಲಕ್ಷ್ಮಿ. March 5ರಂದು ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಅದೇ ವಿಡಿಯೋದಲ್ಲಿ ಇದು ನನ್ನ ಕೊನೆಯ ವಿಡಿಯೋ, ಇನ್ನೆರಡು ದಿನಗಳಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದಿದ್ದಾರೆ. ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಹೇಳಿರೋದೇನು? February 29ರಂದು ನಾನು ಒಂದು ವಿಡಿಯೋ ಹಂಚಿಕೊಂಡಿದ್ದೆ. ಸೀಮಾನ್ ಜೊತೆಗೆ ಮಾತನಾಡಬೇಕು ಎಂದು ಮನವಿ ಮಾಡಿದ್ದೆ. ಇಂದು March 5, ಈವರೆಗೂ ಪ್ರತಿಕ್ರಿಯೆ ಬಂದಿಲ್ಲ. ನಿಮ್ಮ ಅಕ್ಕನಿಗೆ ಸಮಸ್ಯೆ ಆದಾಗ ನಾನು ಮೊದಲ ಬಾರಿಗೆ ಸೀಮಾನ್ ಅವರನ್ನು ಭೇಟಿ ಮಾಡಿದ್ದೆ. ಸೀಮಾನ್ಗೆ ಆಗ ಮದುವೆಯಾಗಿರಲಿಲ್ಲ. ನನ್ನೊಂದಿಗೆ ಸೀಮಾನ್ 3 ವರ್ಷಗಳ ಕಾಲ ಜೀವನ ನಡೆಸಿದರು. ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ನಿನ್ನನ್ನು ಗುಟ್ಟಾಗಿ ಸೀಮಾನ್ ಮದುವೆಯಾದರು, ಆದರೆ ಅದನ್ನು ಬಹಿರಂಗಪಡಿಸಲಿಲ್ಲ. ನನ್ನ ಜೀವನವನ್ನೇ ಸೀಮಾನ್ ಹಾಳು ಮಾಡಿದರು. ನನ್ನನ್ನು ಯಾಮಾರಿಸಿ ನನ್ನ ಲೈಫ್ನ ಸೀಮಾನ್ ನಾಶ ಮಾಡಿದ್ದಾರೆ. ಅವರಿಗೇನು ಸಮಸ್ಯೆ ಅಂಥೇಳಿ ನನ್ನನ್ನು ನಡುನೀರಲ್ಲಿ ಕೈಬಿಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ನನಗೆ ವ್ಯಭಿಚಾರಿ ಪಟ್ಟ ಕಟ್ಟಿದ್ದಾರೆ. ನನ್ನ ಬಗ್ಗೆ ಸೀಮಾನ್ ಸುಳ್ಳು ಸುದ್ದಿಗಳನ್ನು ಹರಡಿದ್ದಾರೆ. ಎಲ್ಲರ ಮುಂದೆ ಸೀಮಾನ್ ನನ್ನ ಮಾನ ಹರಾಜು ಹಾಕಿದ್ದಾರೆ. ಸೀಮಾನ್ ನನಗೆ ಕಿರುಕುಳ ನೀಡಿದ್ದಾರೆ. ಇದೇ ಕಾರಣದಿಂದ ನಾನು ದೂರು ದಾಖಲಿಸಿದ್ದೆ. ಇದು ನನ್ನ ಕೊನೆಯ ವಿಡಿಯೋ. ಇನ್ನೆರಡು ದಿನಗಳಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ನೇರ ಹೊಣೆ ಸೀಮಾನ್ ಎಂದು ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಹೇಳಿದ್ದಾರೆ. ನಟಿ ವಿಜಯಲಕ್ಷ್ಮಿ 1997ರಿಂದ ಚಿತ್ರರಂಗದಲ್ಲಿ ನಟಿ ವಿಜಯಲಕ್ಷ್ಮಿ ಸಕ್ರಿಯರಾಗಿದ್ದಾರೆ. ಕನ್ನಡ ಹಾಗೂ ತಮಿಳು ಚಿತ್ರಗಳಲ್ಲಿ ವಿಜಯಲಕ್ಷ್ಮಿ ಖ್ಯಾತಿ ಪಡೆದವರು. ಕನ್ನಡದಲ್ಲಿ 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ವಿಜಯಲಕ್ಷ್ಮಿ ಅಭಿನಯಿಸಿದ್ದಾರೆ. ನಾಗನಂದ, ರಂಗಣ್ಣ, ಜೋಡಿ ಹಕ್ಕಿ, ಭೂಮಿ ತಾಯಿಯ ಚೊಚ್ಚಲ ಮಗ, ಮಾತಿನ ಮಲ್ಲ, No. 1, ಸ್ವಸ್ತಿಕ್, ಹಬ್ಬ, ಸೂರ್ಯವಂಶ, ಜೋಗುಳ, ಕನಕಾಂಬರಿ, ನವಶಕ್ತಿ ವೈಭವ ಮುಂತಾದ ಸಿನಿಮಾಗಳಲ್ಲಿ ವಿಜಯಲಕ್ಷ್ಮಿ ಅಭಿನಯಿಸಿದ್ದಾರೆ. ತಮಿಳಿನಲ್ಲಿ ಫ್ರೆಂಡ್ಸ್, ರಾಮಚಂದ್ರ, ಎಸ್ ಮೇಡಮ್, ಸೂರಿ, ಬಾಸ್ ಎಂಗಿರ ಭಾಸ್ಕರನ್, ತಂಬಿ ಕೊಟ್ಟೈ ಮುಂತಾದ ಚಿತ್ರಗಳಲ್ಲಿ ವಿಜಯಲಕ್ಷ್ಮಿ ನಟಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನಟಿ ವಿಜಯಲಕ್ಷ್ಮಿ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದ್ದರು. ಅಕ್ಕ ಉಷಾ ಅವರ ಆರೋಗ್ಯ ಸಮಸ್ಯೆ ವಿಚಾರದಲ್ಲಿ ವಿಜಯಲಕ್ಷ್ಮಿ ಸುದ್ದಿಯಾಗಿದ್ದರು.